ನಾವು ಒಂದು 25 ವರ್ಷ ಮುಂಬೈಯಲ್ಲಿದ್ದು ಬಿಸ್ನೆಸ್ ಮಾಡ್ತಾ ಇದ್ದೇನೆ. ಈಗ ಯಾವಾಗಲೂ ಬಂದು ನೋಡುವಾಗೆಲ್ಲ ಗದ್ದೆಯೆಲ್ಲ ಹಾಗೆ ಇದೆ. ಯಾರು ಕೃಷಿ ಮಾಡೋದು ಬಂದ್ ಮಾಡಿದ್ದಾರೆ, ಎಲ್ಲರೂ ಕೃಷಿಯೇ ಮಾಡೋದಿಲ್ಲ. ಅದಕ್ಕಾಗಿ ನಾನು ಕೃಷಿ ಮಾಡೋದು ಶುರು ಮಾಡಿದ್ದೆ 4 ವರ್ಷದಿಂದ. 4 ವರ್ಷದ ಮೊದಲು 2016 ಸ್ಟಾರ್ಟ್ ಮಾಡಿದ್ದೇನೆ, ಈಗ ಅದು 4ನೇ ವರ್ಷದಲ್ಲಿರ್ತೇನೆ. ಮೊದಲು ನಾವು ಸ್ಟಾರ್ಟ್ ಮಾಡುವಾಗ ಒಂದು 3 ಎಕರೆ ಇತ್ತು, ಮತ್ತೊಂದು 8 ಎಕರೆ ಆಯಿತು, ಮತ್ತೊಂದು 10 ಆಯಿತು, ಈಗ ಒಂದು 15 ಎಕರೆವರೆಗೆ ಕೃಷಿ ಮಾಡ್ತಾಯಿದ್ದೇನೆ. ಕೃಷಿಕರಿಗೆಲ್ಲ ನಮ್ಮ ಇಲ್ಲಿ ಅಕ್ಕಪಕ್ಕದೆಲ್ಲ ಕೃಷಿಕರನ್ನು ಕರೆದಿದ್ದೇನೆ. ಇಲ್ಲಿ ನೀವು ಕೂಡ ಬಂದು ಮಾಡಿ, ನನ್ನ ಬದಿಯಲ್ಲಿ ಯಾರ ಗದ್ದೆ ಉಂಟ ಅವರನ್ನು ಕೂಡ ಕರೆದಿದ್ದೇನೆ, ನೀವು ಕೂಡ ಬಂದು ಮಾಡಬೇಕಂತ. ನಾನು ಮುಂಬೈಲಿ ಕೂಡ ಎಲ್ಲರೂ ಹೇಳ್ತಿದ್ದೇನೆ, ನೀವೆಲ್ಲರೂ ಒಮ್ಮೆ ಊರಿಗೆ ಹೋಗಿ 10 ದಿವಸದಲ್ಲಿ ನಿಮ್ಮ ಇದು ಮುಗೀತದೆ, 10 ದಿವಸ ಟೈಮ್ ಪಾಸ್ ಕೂಡ ಆಗುತ್ತೆ, ಅದನ್ನು 10 ದಿವಸದಲ್ಲಿ ನೀವು ಮಾಡಿ ಹೋಗಿ ಅಂತ. ಎಷ್ಟು ಎಕರೆಯಲ್ಲಿ ಮಾಡ್ತಿದ್ದೀರಿ? 15 ಎಕರೆಯಲ್ಲಿ ಮಾಡ್ತಿದ್ದೇನೆ. ಎಷ್ಟು ಇದು ನಿಮಗೆ ಸಿಕ್ತದೆ ಅಕ್ಕಿ ಅಂದಾಜು? ಅಂದರೆ ಈ ಸಲ ಸ್ವಲ್ಪ ಹೆಚ್ಚು ಉಂಟು, ಅದಕ್ಕಾಗಿ ನನಗೊಂದು 18-20 ಟನ್ ಬರ್ಬೋದು. ಅದನ್ನೇನು ಮಾಡ್ತಾ 350 ಕಿಲೋ ಹಾಕಿದ್ದು ನಾವು ಬಿತ್ತಿಗೆ, ಹಾಗೆ ಬರುವಾಗ ನನಗೆ 18-20 ಟನ್ ಬರ್ತದೆ. ನೀರಿನ ಸಮಸ್ಯೆ
ಸಮಸ್ಯೆ ಏನಾದರೂ ಸಮಸ್ಯೆ ಏನೂ ಸಮಸ್ಯೆ ಇಲ್ಲ, ಈಗ ಏನು ಸಮಸ್ಯೆ ಇಲ್ಲ. ಅದೇ ಸೆಕೆಂಡ್ ಇನ್ನೊಂದು ಮಾಡಲಿಕ್ಕಿದ್ದರೆ ನಮಗೆ ಸ್ವಲ್ಪ ಇದು ಎಲ್ಲ ಮಾಡಿ ನಮಗೆ ನೀರಿನ ವ್ಯವಸ್ಥೆ ಮಾಡಬೇಕಷ್ಟೆ. ಮಳೆಗಾಲದಲ್ಲಿ ಪರವಾಗಿಲ್ಲ, ಒಂದು ಬೆಳೆ ಚೆನ್ನಾಗಾಗುತ್ತೆ. ಸೆಕೆಂಡ್ ಮಾಡಲಿಕ್ಕೆ ಎಲ್ಲ ಅದು ವ್ಯವಸ್ಥೆ ಮಾಡಬೇಕಷ್ಟೆ. ಮೂರು ಬೆಳೆ ತೆಗಲಿಕ್ಕೆ ಸಾಧ್ಯ, ಮೂರು ಬೆಳಿಲಿಕ್ಕೆ ತೆಗಿಬೇಕಾದ್ರೆ ನೀರು ಬೇಕಲ್ಲ, ಎರಡಾದರೂ ಆಗ್ಬೋದು, ಮೂರನೇದು ಸಾಧ್ಯ ಅಂತ ನನಗೆ ಕಾಣದಲ್ಲಿ ಮೂರನೇ ಬೆಳೆ ಆಗ್ಬೋದು ಅಂತ. ಎರಡು ಬೆಳೆ ಅಂತೂ ತೆಗಿಬೋದು. ಈ ಕೃಷಿ ಒಂದು ಲಾಭದಾಯಕ ಆಗಿದೆ ಅಂತ ಅನಿಸ್ತೇನೆ. ಈಗ ಸ್ವಲ್ಪ ಲಾಭದಾಯಕ ಅಂತ ಇಲ್ಲ, ಅಂದರೆ ಅಷ್ಟೇ ಕಷ್ಟ ಆಗುತ್ತೆ. ಏನು ಲಾಭ ಮಾಡಲಿಕ್ಕೆ ನಾವಿಲ್ಲಿ ಬರೋದಲ್ಲ, ನಾವಂದರೆ ಇಲ್ಲಿ ಬಂದರೆ ಸ್ವಲ್ಪ ಒಳ್ಳೆಯದಾಗುತ್ತೆ, ನಮಗೆ ಒಂಥರ ಖುಷಿ ಕೊಡುತ್ತೆ. ನಾವಿಲ್ಲಿ ನಾವು ದಿನಾಲು ಮುಂಬೈಯಲ್ಲಿ ಅಲ್ಲಿ ಹೋಟೆಲ್ ವ್ಯವಸಾಯ ಮಾಡ್ತಾಯಿರೋದು, ಅಲ್ಲಿ ದಿನಾಲು ಅದೇ ಕೆಲಸ ಮಾಡೋದು, ಅದೇ ಸಂಪಾದನೆ ಅದೇ ಮಾಡ್ತಾಯಿರೋದು. ಸ್ವಲ್ಪ ಊರಿಗೆ ಬಂದು ಸ್ವಲ್ಪ ಒಂದು 10 ದಿವಸ ಕೂತ್ಕೊಂಡು ಇಲ್ಲಿ ಎಲ್ಲಿಗೆ ಎಲ್ಲರಿಗೆ ಸಿಗ್ಲಿಕ್ಕೆ ಆಗ್ತದೆ, ಸ್ವಲ್ಪ ರಿಲ್ಯಾಕ್ಸ್ ಆಗ್ತೇವೆ ನಾವು ಕೂಡ. ಯರ್ಮಾಳ್ನಲ್ಲಿ ಸಾಧಾರಣ ಒಂದು 10-15 ವರ್ಷದ ತನಕ ಇದು ಹಡಿಲು ಬಿದ್ದು ಹೋಗಿತ್ತು. ಆದರೆ ಇವರು ಬಂದ ಮೇಲೆ 3 ಎಕರೆ 4 ಎಕರೆ ಈಗ 15 ಎಕರೆ ಎಲ್ಲ ಹಡಿಲು ಬಿದ್ದ ಜಾಗವನ್ನು ಈಗ ಒಳ್ಳೆಯ ರೀತಿಯಲ್ಲಿ ಇದು ಮಾಡಿದರೆ ನಮಗೆ ಭಾಳ ಸಂತೋಷ. ನಾನೊಬ್ಬ ಕೃಷಿಕ, ನಾನು ಸಹ ನನ್ನ ಮನೆಯದ್ದು ಒಂದು 5 ಎಕರೆ ಜಾಗ ಇದೆ, ನಾನು ಮಾಡ್ತಾ ಇದ್ದೇನೆ ಇಷ್ಟರ ತನಕ. ಆದರೆ ಈಗ ನಾನು ಸಹ ಒಂದು 10 ಎಕರೆ ಜಾಗ ಈಗ ನಾನು ಬೇರೆಯವರು ತಗೊಂಡು ನಾನು ಸಹ ಮಾಡಿದೆ. ಯಾಕಂದರೆ ಹರೀಶ್ ಶೆಟ್ಟರನ್ನು ನೋಡಿ, ಯಾಕಂದರೆ ಅವರು ಬಾಂಬೆಯಿಂದ ಬಂದು ಇಲ್ಲಿ ಮಾಡುವಾಗ ನಮಗೆ ಊರಲ್ಲಿ ಕೂತ್ಕೊಂಡು ನಾವು ಈಗ ಮಾಡಿದ್ರೆ ನಮಗೆ ಸ್ವಲ್ಪ ಸುಮಾರಾಗ್ತದೆ. ಹಾಗಾದರೆ ಅವರನ್ನು ಮೆಚ್ಚಿ ಈಗ ಎಲ್ಲರೂ ಹೆಚ್ಚಿನವರು ಅವರವರ ಊರಲ್ಲಿಂದ ಹರೀಶ್ ಶೆಟ್ಟರನ್ನು ನೋಡಿ ತುಂಬ ಮಂದಿ ಈಗ ಹಡಿಲು ಬಿದ್ದ ಜಾಗವನ್ನೆಲ್ಲ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಬರುವಾಗ ನಮಗೆ ಭಾಳ ಬೇಸರ ಆಗ್ತಿತ್ತು. ಇದು ಗದ್ದೆ ಎಲ್ಲ ನೋಡಿ, ಇಷ್ಟಿಷ್ಟು ಎತ್ತರ ಹುಲ್ಲೆಲ್ಲ ಬೆಳೆದು ಅದು ಯಾವುದಕ್ಕೂ ಪ್ರಯೋಜನ ಇಲ್ಲದ ಹಾಗೆ ಆಗಿದೆ. ಈಗ ನೋಡಿ, ಇದೊಂದು ಭೂಮಿ ಹೇಗೆ ಮಾಡಿದೆ ನೋಡಿ. ಇನ್ನೊಂದು 2 ತಿಂಗಳು ಬಿಟ್ಟು ನೋಡುವಾಗ ಇದನ್ನು ನೋಡುವಾಗ ಭಾಳ ಸಂತೋಷ ಆಗ್ತದೆ. ಎಲ್ರಿಗೆ ರೈತರಿಗೆ ಸಂತೋಷ ಆಗ್ತದೆ. ಈಗ ಇನ್ನೂ ಸ್ವಲ್ಪ ಸಮಯ ನಂತರ ಇನ್ನು ಉಳಿದ ಮಕ್ಕಳಿಗೆ ಅಕ್ಕಿ ಆಗುವ ಮರ ಯಾವುದಂತ ಕೇಳುವ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಈಗ ನೋಡಿ, ಹರೀಶ್ ಶೆಟ್ಟರ ಮಕ್ಕಳು ಈಗ ಬಾಂಬೆಯಲ್ಲಿ ಇದ್ದರೆ ಅವ್ರು ಹೇಳ್ತಾರೆ ಅಕ್ಕಿ ಮಾಡೋದು ಹೀಗೆ, ಇಷ್ಟು ಕಷ್ಟ ಬಂದರೆ ಮಾತ್ರ ಅಕ್ಕಿ ಆಗುವುದಂತ. ಹಾಗೆ ಇದನ್ನು ನಾವು ಮೆಚ್ಚುವಂಥ ಕೆಲಸ ನಮ್ಮ ಹರೀಶ್ ಶೆಟ್ಟರು ಮಾಡಿದ್ದಾರೆ.